ವೆದರ್ ತುಂಬಾನೇ ಚೆನ್ನಾಗಿದೆ, ಫುಲ್ಲು ಮಳೆ ಬಂದಿದೆ. ವೆಲ್ಕಮ್ ಬ್ಯಾಕ್ ಟು ಅಮೃತ ಕನ್ನಡ ಬ್ಲಾಗ್ಸ್. ನಾನು ನಿಮ್ಮ ಅಮೃತ ಶ್ರೀನಿವಾಸ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಟ್ರೂಟಿ ಫ್ರೂಟಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಪಪ್ಪಾಯ ಇತ್ತು, ಹಸಿ ಪಪ್ಪಾಯ ಸಿಕ್ತು. ಈಗ ಯೂಶಲಿ ಸಿಗಲ್ಲ, ಬಟ್ ನನಗೆ ಸಿಕ್ಕಿದೆ. ಸೊ ಹಾಗಾಗಿ ಮನೇಲೇ ಟ್ರೂಟಿ ಫ್ರೂಟಿ ಮಾಡೋಣ ಅಂದ್ಕೊಂಡಿದ್ದೀನಿ ಮಕ್ಳಿಗೋಸ್ಕರ. ಇನ್ ಕೇಸ್ ಐಸ್ ಕ್ರೀಮ್ ಮನೇಲೇ ಮಾಡ್ತಿದ್ದೀನಿ. ಈಗ ಆಲ್ರೆಡಿ ಡೆಲ್ಗೋನಾ ಐಸ್ ಕ್ರೀಮ್ ಪೋಸ್ಟ್ ಆಗಿದೆ, ನೆಕ್ಸ್ಟು ಬನಾನಾ ಐಸ್ ಕ್ರೀಮ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆಲ್ಲ ಯೂಸ್ ಆಗುತ್ತೆ ಇದು ಟ್ರೂಟಿ ಫ್ರೂಟಿ ಅಂತ ಮನೇಲೇ ಮಾಡ್ತಾ ಇದ್ದೀನಿ. ನಾನು ಇಲ್ಲೊಂದು ರಾ ಪಪ್ಪಾಯ ತೊಗೊಂಡಿದ್ದೀನಿ ಟ್ರೂಟಿ ಫ್ರೂಟಿ ಮಾಡೋದಕ್ಕೆ. ಸೊ ನಾನು ಇದನ್ನು ಕಟ್ ಮಾಡ್ಕೊತ ಇದ್ದೀನಿ. ಇದು ಮೇಲ್ಗಡೆ ಇರೋ ಸಿಪ್ಪೆನ ಈಗ ಪೀಲ್ ಮಾಡ್ಕೊಬೇಕು. ನೋಡಿ, ಈ ಥರ ಪೀಲ್ ಮಾಡ್ಕೊಬೇಕು. ನೆಕ್ಸ್ಟ್ ನನ್ನ ಚಾನಲಲ್ಲಿ ಐಸ್ ಕ್ರೀಮ್ ಬರ್ತಿದೆ, ಡೆಲ್ಗೋನಾ ಕಾಫಿ ಐಸ್ ಕ್ರೀಮು. ಅದ್ರ ಮೇಲೆ ಟಾಪಿಂಗ್ಗೋಸ್ಕರ ನಾನು ಇದನ್ನು ತೋರಿಸ್ತಿದ್ದೀನಿ ನಿಮಗೆ. ಮನೆಯಲ್ಲೇ ಟೂಟಿ ಫ್ರೂಟಿ ಮಾಡ್ಕೊಬೋದು ನೀವು. ಇದನ್ನು ಪೀಲ್ ಮಾಡೋಣ. ಇದನ್ನು ನಾನು ಕಂಪ್ಲೀಟಾಗಿ ಪೀಲ್ ಮಾಡ್ಕೊಂಡಿದ್ದೀನಿ. ಇದನ್ನು ಕಟ್ ಮಾಡ್ಕೊಂಡು ನೀರು ಹಾಕ್ಕೊಂಡು ಪಪ್ಪಾಯನ ಬೇಯಿಸ್ಕೊತೀನಿ. 50% ನೀರಲ್ಲಿ ಬೇಯಿಸ್ಕೊಬೇಕು, ಇನ್ನು ಮಿಕ್ಕಿದ್ದನ್ನು ಪಾಕದಲ್ಲಿ ಹಾಕಬೇಕು. ಸೊ ನೀರಿಟ್ಟಿದ್ದೀನಿ ಈ ನೀರಿಗೆ. ನೋಡಿ, ಈ ಥರ ಕಟ್ ಮಾಡಿಟ್ಕೊಂಡಿರೋಂಥ ಪಪ್ಪಾಯನ ನೀರಿಗೆ ಆ್ಯಡ್ ಮಾಡ್ತಿದ್ದೀನಿ. ಈ ಥರ ಆ್ಯಡ್ ಮಾಡಿ ಇದನ್ನು 50% ಬೇಯಿಸ್ಕೊಬೇಕು. ಈಗ ನೋಡಿ, ಇದು 50% ಬೆಂದಿದೆ. ನೀವು ನೋಡ್ತಿರ್ಬೋದು ಟ್ರಾನ್ಸ್ಪರೆಂಟ್ ಆಗಿದೆ ಕಲರು. ಇದನ್ನು ನಾನು ಗ್ಯಾಸ್ ಆಫ್ ಮಾಡಿ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ನಾನು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇದು 50% ಆಗಿದೆ. ಇನ್ನು 50% ಇದನ್ನು ಶುಗರ್ ಸಿರಪ್ಪಲ್ಲಿ ಬೇಯಿಸ್ಬೇಕಾಗತ್ತೆ. ಬನ್ನಿ, ಶುಗರ್ ಸಿರಪ್ ಇಡೋಣ. ಈಗ ನಾನು ಒಂದು ಬೌಲ್ ಸಕ್ಕರೆಗೆ 2 ಬೌಲ್ ನೀರು ಹಾಕ್ಕೊತಿದ್ದೀನಿ. ನೋಡಿ, ನಾನು 1 ಬೌಲ್ ಸಕ್ಕರೆಗೆ 2 ಬೌಲು ನೀರು ಹಾಕ್ಕೊತಿದ್ದೀನಿ. 1:2. ನೀವು ರೇಷಿಯೋ ಕರೆಕ್ಟಾಗಿ ನೋಡ್ಕೊಳ್ಳಿ. 1:2 ನೀರು ಹಾಕಿ ಇದನ್ನು ಪಾಕ ತೆಗಿಬೇಕೀಗ. ಈಗ ನೋಡಿ, ನಾನು ಗ್ಯಾಸ್ ಆನ್ ಮಾಡ್ತಿದ್ದೀನಿ. ಇದು ಸಕ್ಕರೆ ಎಲ್ಲ ನೀಟಾಗಿ ಕರಗಬೇಕು. ಇದು ಕರಗಾಕ್ಬಿಡೋಣ. ಈಗ ನೋಡಿ, ಸಕ್ಕರೆ ಎಲ್ಲ ಕರಗಿದೆ. ಸೊ ನಾನು ಇದಕ್ಕೆ ಇದು ಅರ್ಧ ಬೇಯಿಸ್ಕೊಂಡಿರೋಂಥ ಪಪ್ಪಾಯನ ಹಾಕ್ಕೊತ ಇದ್ದೀನಿ. ಅರ್ಧ ನೀರಲ್ಲಿ ಬೇಯಿಸ್ಕೊಂಡಿರೋ 50%. ಸೊ ಇದನ್ನು ಈ ಸಕ್ಕರೆ ಪಾಕಕ್ಕೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇನ್ನು ಮಿಕ್ಕಿದ 50% ನಾವು ಈ ಸಕ್ಕರೆ ಪಾಕದಲ್ಲಿ ಬೇಯಿಸ್ಕೊಬೇಕಾಗತ್ತೆ. ಇದನ್ನು ಬೇಯಕ್ಕೆ ಬಿಟ್ಟಿದ್ದೀನಿ.
ಈಗಿದು ಆಗಿದೆ, ಇನ್ನೊಂದು ಸ್ವಲ್ಪ ಬೇಯಬೇಕು. ಆ ಸ್ಟೇಜಲ್ಲಿ ನೀವು ಒಂದು ಸ್ವಲ್ಪ ವೆನಿಲಾ ಎಸೆನ್ಸ್, ಈ ಸಕ್ಕರೆ ಪಾಕದಲ್ಲಿ ಬೇಯ್ತಿದೆಯಲ್ಲ ಇದಕ್ಕೆ ನಾನು ವೆನಿಲಾ ಎಸೆನ್ಸ್ ಹಾಕಿದ್ದೀನಿ. ವೆನಿಲಾ ಎಸೆನ್ಸ್ ಹಾಕಿದ್ಮೇಲೆ ಇದು ಇನ್ನೊಂದು ಸ್ವಲ್ಪ ಬೇಯಿಸ್ಕೊತೀನಿ. ವೆನಿಲಾ ಎಸೆನ್ಸ್ ಆ್ಯಡ್ ಮಾಡಿದ್ಮೇಲೆ ಕವರ್ ಮಾಡಿ ಇದಿನ್ನೂ ಒಂದು 10-15 ಮಿನಿಟ್ಸ್ ಇದು ಬೇಯಬೇಕು, ಬಾಯ್ಲ್ ಆಗಬೇಕು. ಈಗ ಇದಾಗಿದೆ, ವೆನಿಲಾ ಎಸೆನ್ಸ್ ಆದಮೇಲೆ ಚೆನ್ನಾಗಿ ಇದು ಬಾಯ್ಲ್ ಆಗಿದೆ. ಈಗ ಫ್ಲೇಮ್ನ ನಾನು ಆಫ್ ಮಾಡ್ಕೊತಿದ್ದೀನಿ. ಈಗ ಇದಾಗಿದೆ, ನಾನಿದು ಎರಡು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ನಾನಿಲ್ಲಿ ಎರಡು ಬೌಲ್ ತೊಗೊಂಡಿದ್ದೀನಿ, ಸೊ ಈ ಎರಡು ಬೌಲ್ಗೂ ನಾನು ಈಕ್ವಲ್ ಆಗಿ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ಇದು ಐಸ್ ಕ್ರೀಮ್ಗೂ ಚೆನ್ನಾಗಿರುತ್ತೆ, ಹಾಗೇನು ಮಕ್ಕಳಿಗೆ ಸಾಯಂಕಾಲದ್ದು ಒಂದು ಎರಡೆರಡು ಹಾಕ್ಕೊಡ್ಬೋದು. ಮಿಕ್ಕಿದ್ದನ್ನು ಅನ್ನೋದಕ್ಕೆ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ. ನೀವು ನಿಮ್ಮ ಮನೇಲಿ ಈಗ ಪಪ್ಪಾಯ ಸೀಸನ್ ಇದೆ, ಸೊ ನಿಮಗೆ ರಾ ಪಪ್ಪಾಯ ಹುಡುಕಿದ್ರೆ ಸಿಗುತ್ತೆ, ಸೊ ಅಲ್ಲಿ ತೊಗೊಂಡು ಮಾಡ್ಬೋದು. ಸೊ ನಾನು ಇದಕ್ಕೆ ಫಸ್ಟ್ ಬೌಲ್ಗೆ ರೆಡ್ ಕಲರ್ ಹಾಕ್ತಿದ್ದೀನಿ. ರೆಡ್ ಕಲರ್ ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊತಿದ್ದೀನಿ ಫುಡ್ ಕಲರು. ಮತ್ತು ಇನ್ನೊಂದಕ್ಕೆ ನಾನು ಯೆಲ್ಲೋ ಕಲರ್, ಆಲ್ರೆಡಿ ಅದು ಯೆಲ್ಲೋನೇ ಇದೆ, ಸ್ವಲ್ಪ ಯೆಲ್ಲೋ ಕಲರ್ನ ಹಾಕ್ಕೊಂಡು ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದು 12 ಅವರು ಹೀಗೆ ಡ್ರೈ ಆಗೋಕ್ಕೆ ಬಿಡಬೇಕು. ಇದು ಮಿಕ್ಸ್ ಮಾಡ್ಕೊಂಡ್ಮೇಲೆ 12 ಅವರು ಹೀಗೆ ನೀವು ಡ್ರೈ ಆಗೋದಕ್ಕೆ ಬಿಡಬೇಕು. ಸೊ 12 ಅವರ್ ಬಿಡ್ತೀನಿ, ಬಿಟ್ಟಾದ್ಮೇಲೆ ನೋಡೋಣ ಹೇಗಿದೆ ಇದು ಅಂತ. 12 ಅವರು ಸನ್ಲೈಟಲ್ಲಿ ಇದು ಡ್ರೈ ಆಗಿದೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿತ್ತು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.